हाय फ्रेंड्स एल्लरिगू नमस्कार वेरी गुड मॉर्निंग फ्रेंड्स टाइटानिक बग्गे निमगे एष्टु गोत्तु हौदा सिनेमा नोडिरतीरा टाइटानिक मूवी आ मूवियल्लि इरोदन्न बिट्टु कूड टाइटानिक बग्गे हलवु प्रश्नेगळु इवत्तिगू कूड इदे यस टाइटानिक हडगु 1912 रल्लि मुळुगोगुत्ते तुंबा दोड्डदागिरुवंतह हडगु ब्रिटन निंद न्यूयार्क कडेगे तन्न मोदल प्रयाण बेळसुत्ते इदु यावत्तु मुळुगोके साध्यन इल्ल अंत हेळिबिट्टु इदन्न निर्माण माडिरतारे सुमारु 3-4 दिनगळ बळिक रात्रि 2 गंटे सुमारिगे इदु समुद्रद मध्य भागदल्लि एरडु होळागि मुरिदु बिद्दु मुळुगोगुत्ते यस इदेनु आयतु इदु मुळुगोद मेले इदु समुद्रदल्लि एल्लि मुळुगोगुत्ते अंत हेळिबिट्टु इदन्न हुडुकाट शुरु माड्तारे इदर अवशेषगळु सुमारु 70 वर्षगळष्टु यारिगू सिगल्ल यस टाइटानिक एल्लि मुळुगुत्तु अन्नुवंत इदर अवशेषगळु सुमारु 70 वर्ष अदु मुळुगिद नंतर 70 वर्षगळ ओळगे वरेगू यारिगू सिगल्ल अदाद मेले ಒಂದು ದಿನ ಅದು ಸಿಗುತ್ತೆ ಎಸ್ ಸಿಕ್ಕ ಮೇಲೂ ಕೂಡ ಅದನ್ನ ಸಮುದ್ರದಿಂದ ಯಾಕೆ ಹೊರತೆಗೆಯಲಾಗಿಲ್ಲ 70 ವರ್ಷ ಆದಮೇಲೆ ಸಿಕ್ತು ಸುಮಾರು ಟೈಟಾನಿಕ್ ಮುಳುಗಿ ಇವಾಗಿನವರೆಗೂ ನಾವು ಕೌಂಟ್ ಮಾಡಿದ್ರೆ 115 ವರ್ಷದ ಸುಮಾರಿಗೆ ಆಗುತ್ತೆ 115 ವರ್ಷಗಳ ಹಿಂದೆ ಟೈಟಾನಿಕ್ ಮುಳುಗಿತ್ತು ಎಸ್ ಅದರ ಅವಶೇಷಗಳೇನೋ ಸಿಕ್ತು ಬಟ್ ಅದನ್ನ ಯಾಕೆ ಹೊರ ತಗೊಂಡ ಬಂದಿಲ್ಲ ಅದನ್ನ ಯಾಕೆ ಸಮುದ್ರದಲ್ಲೇ ಇಟ್ಟಿದ್ದಾರೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಈ ಪ್ರಶ್ನೆಗೆ ಉತ್ತರ ಇವತ್ತಿನ ಸಂಚಿಕೆಯಲ್ಲೇ ಇದೆ ಎಸ್ ಟೈಟಾನಿಕ್ ಬಗ್ಗೆ ನಾನು ನಿಮಗೆ ಯಾಕೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ ಇದೊಂದು ತುಂಬಾ ದೊಡ್ಡದಾಗಿರುವಂತ ಹಡಗು ಇನ್ನೊಂದು ಟೈಟಾನಿಕ್ ಮುಳುಗಿ 100 ವರ್ಷಗಳಿಗೂ ಅಧಿಕವಾದರೂ ಕೂಡ ಇದರ ಸುದ್ದಿಗಳು ಎಲ್ಲಾದರೂ ಎಲ್ಲಿ ಕೇಳಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ಟೈಟಾನಿಕ್ ಬಗ್ಗೆ ನಿಮಗೆ ಗೊತ್ತಿಲ್ಲದಂತ ಒಂದಿಷ್ಟು ಮಾಹಿತಿಗಳನ್ನು ಕೊಡಲು ಹೊರಟಿದ್ದೇನೆ ಇವತ್ತಿನ ಸಂಚಿಕೆ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಹಡಗಾಗಿದ್ದ ಟೈಟಾನಿಕ್ ಹಡಗನ್ನ ಸಮುದ್ರದಿಂದ ಯಾಕೆ ಇಷ್ಟು ವರ್ಷಗಳಾದರೂ ಹೊರತೆಗೆದಿಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಸಹಜವಾಗಿ ಇರುತ್ತೆ ಇದು ಸಮುದ್ರದಲ್ಲಿ ಮುಳುಗಿ ಸುಮಾರು 115 ವರ್ಷಗಳೇ ಕಳೆದೋಯ್ತು ಆದರೂ ಅದರ ಅವಶೇಷಗಳು ಇವತ್ತಿಗೂ ಸಮುದ್ರದಲ್ಲೇ ಇರೋದಕ್ಕೆ ಅದನ್ನ ಯಾಕೆ ಹೊರತೆಗೆಯಲಾಗಿಲ್ಲ ಟೈಟಾನಿಕ್ ಹಡಗು ಏಪ್ರಿಲ್ 10, 1912 ರಲ್ಲಿ ಬ್ರಿಟನ್ನ ಸೌತ್ ಆಂಪ್ಟನ್ ನಿಂದ ನ್ಯೂಯಾರ್ಕ್ ಕಡೆಗೆ ತನ್ನ ಮೊದಲ ಪ್ರಯಾಣ ಬೆಳೆಸುತ್ತೆ ಆದರೆ ಇದು ಏಪ್ರಿಲ್ 15, 1912 ರ ರಾತ್ರಿ 2 ಗಂಟೆ ಸುಮಾರಿಗೆ ಉತ್ತರ ಅಟ್ಲಾಂಟಿಕ್ ಸಾಗರದ ಹಿಮಖಂಡವೊಂದಕ್ಕೆ ತಗಲಿ ಎರಡು ಭಾಗವಾಗಿ ಮುರಿದೋಗುತ್ತೆ ಮತ್ತು ಇದರ ಅವಶೇಷಗಳು ಸಮುದ್ರದ 12,500 ಫೀಟ್ ಅಂದರೆ 3.8 ಕಿಲೋಮೀಟರ್ ನಷ್ಟು ಆಳದಲ್ಲಿದೆ ಈ ದುರ್ಘಟನೆಯಲ್ಲಿ ಸುಮಾರು 1,500 ಜನ ಸತ್ತೋಗ್ತಾರೆ ಮತ್ತು ಈ ದುರ್ಘಟನೆಯನ್ನ ಆಗಿನ ಕಾಲದ ಅತಿ ದೊಡ್ಡ ದುರ್ಘಟನೆ ಅಂತಲೂ ಕರೆಯಲಾಗುತ್ತೆ ಸುಮಾರು 70 ವರ್ಷಗಳವರೆಗೆ ಈ ಹಡಗಿನ ಅವಶೇಷಗಳನ್ನು ಹುಡುಕುವಲ್ಲಿ ಸಂಶೋಧಕರು ವಿಫಲರಾಗ್ತಾರೆ ಆದರೆ 1985 ರಲ್ಲಿ ರಾಬರ್ಟ್ ಬಲಾರ್ಡ್ ಮತ್ತು ಆತನ ಟೀಮ್ ಇದನ್ನ ಹುಡುಕುತ್ತೆ ಆದರೂ ಕೂಡ ಇದನ್ನ ಇವತ್ತಿನವರೆಗೂ ಸಮುದ್ರದಿಂದ ಹೊರತೆಗೆಯಲಾಗಿಲ್ಲ ಈ ಹಡಗು ಮುಳುಗಿರೋ ಸ್ಥಳದಲ್ಲಿ ತುಂಬಾನೇ ಕತ್ತಲಿದೆ ಮತ್ತು ಈ ಸ್ಥಳದಲ್ಲಿನ ತಾಪಮಾನ ಕೂಡ 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇರುತ್ತೆ ಅಂತಹದರಲ್ಲಿ ಇಲ್ಲಿಯವರೆಗೆ ಮನುಷ್ಯರು ಹೋಗಿ ಅದು ಜೀವಂತವಾಗಿ ಹೊರಬರೋದು ಸುಲಭದ ಮಾತಲ್ಲ ಅಂತಹದರಲ್ಲಿ ಇಷ್ಟೊಂದು ದೊಡ್ಡ ಹಡಗಿನ ಅವಶೇಷಗಳನ್ನ ಹೊರತರೋದು ಅಸಾಧ್ಯವೇ ಸರಿ ಮಾಹಿತಿಗಳ ಪ್ರಕಾರ ಸಮುದ್ರದ ಒಳಗೂ ಕೂಡ ಈ ಟೈಟಾನಿಕ್ ಹಡಗಿನ ಅವಶೇಷಗಳು ಇನ್ನು ಕೆಲವು ವರ್ಷಗಳವರೆಗೆ ಮಾತ್ರ ಲಭ್ಯವಿರುತ್ತಂತೆ ಯಾಕೆಂದರೆ ಅದು ತುಂಬಾನೇ ವೇಗವಾಗಿ ಕರಗಿ ಹೋಗ್ತಾ ಇದೆ ಕೆಲವು ತಜ್ಞರ ಪ್ರಕಾರ ಮುಂದಿನ 20-30 ವರ್ಷಗಳಲ್ಲಿ ಟೈಟಾನಿಕ್ ಹಡಗಿನ ಅವಶೇಷಗಳು ಸಂಪೂರ್ಣವಾಗಿ ನಷ್ಟವಾಗಿ ಬಿಡುತ್ತಂತೆ ಮತ್ತು ನೀರಲ್ಲೇ ಅದು ಕರಗಿ ಸಮಾಪ್ತಿಯಾಗಿ ಬಿಡುತ್ತಂತೆ ಇದನ್ನ ತಜ್ಞರೇ ಹೇಳ್ತಾರೆ ಯಾಕೆಂದ್ರೆ ನೀರಲ್ಲಿರೋ ಬ್ಯಾಕ್ಟೀರಿಯಾಗಳು ಈ ಹಡಗಿನ ಅವಶೇಷಗಳನ್ನು ತುಂಬಾನೇ ವೇಗವಾಗಿ ಹಾಳು ಮಾಡುತ್ತಿವೆ ಅಂತೆ ಇದೇ ಕಾರಣಕ್ಕೆ ಅದು ಸಂಪೂರ್ಣ ತುಕ್ಕು ಹಿಡಿಯುತ್ತಿದ್ದು ಸುಮಾರು 20-30 ವರ್ಷಗಳಲ್ಲಿ ಇದು ಸಂಪೂರ್ಣ ನಷ್ಟವಾಗಿ ಕಣ್ಮರೆಯಾಗುತ್ತೆ ಅಂತ ಹೇಳಲಾಗ್ತಿದೆ
ನೋಡಿದ್ರಲ್ಲ ಫ್ರೆಂಡ್ಸ್, ಟೈಟಾನಿಕ್ ಹಡಗಿನ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಗೊತ್ತಿಲ್ಲದಂತಹ ಅಥವಾ ಗೊತ್ತಿರಬಹುದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತಹ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಇವತ್ತು ನಾವು ತಿಳಿದುಕೊಂಡ್ವಿ. ಯಾಕಂದರೆ ಅಲ್ಲಿರುವಂತಹ ತಾಪಮಾನ ಅದನ್ನು ಹೊರತುಗೊಂಡು ಬರೋಕ್ಕೆ ಸಪೋರ್ಟ್ ಮಾಡಲ್ಲ, ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರನೇ ಒಂದು ಟೂರಿಸಂ ಶುರು ಮಾಡ್ತಾರೆ. ತುಂಬ ಶ್ರೀಮಂತರನ್ನು ತುಂಬ ಕೋಟ್ಯಾಂತರ ರೂಪಾಯಿ ಅವರಿಂದ ದುಡ್ಡು ತೊಗೊಂಬಂದು ಒಂದು ಚಿಕ್ಕದಾಗಿರುವಂತಹ ಸಬ್ಮರೀನ್ ರೀತಿಯಲ್ಲಿ ಅದರಲ್ಲಿ ಕೂರಿಸ್ಕೊಂಡು ಟೈಟಾನಿಕನ್ನು ತೋರಿಸ್ಕೊಂಡು ಬರೋಕ್ಕೆ ಹೋಗ್ತಿದ್ರು. ರೀಸೆಂಟಾಗಿ ನೀವು ನೋಡಿರ್ತೀರ, ಈ ನಮ್ಮ ಹಿಂದಿನ ತಿಂಗಳಲ್ಲೇ ಆ ಒಂದು ಸಬ್ಮರೀನ್ ಬ್ಲಾಸ್ಟಾಗಿ ಹೋಗಿರುವಂತಹ ಐವರು ಕೂಡ ಮೃತಪಟ್ಟರು. ಸೊ ಓಕೆ, ಇದ್ರ ಬಗ್ಗೆ ಮತ್ತೊಂದು ಸಂಚಿಕೆ ಮಾಡೋಣ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ, ಒಳಗಡೆ ಹೋಗಿರುವಂಥದ್ದು ಏನಾಯಿತು, ಒಳಗಡೆ ಅವಶೇಷಗಳು ಹೇಗಿದೆ, ಈ 5 ಜನ ಹೋದವರು ಯಾರು, ಇದ್ರ ಬಗ್ಗೆ ಮತ್ತೊಂದು ಸಂಚಿಕೆಯಲ್ಲಿ ಡೀಟೇಲ್ ಆಗಿ ನಾವು ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಟೈಟಾನಿಕ್ ಬಗ್ಗೆ ಹಲವು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಜೊತೆಗೆ ಸಮುದ್ರ ಕಿಳಿಯದೆ ಸಮುದ್ರದ 3.8 ಕಿಲೋಮೀಟರ್ನಷ್ಟು ಆಳದಲ್ಲಿರುವಂತಹ ಟೈಟಾನಿಕ್ ಅನ್ನು ನಾವು ಇವತ್ತು ನೋಡ್ಕೊಂಬಂದ್ವಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.